ಬೆಳಗುತ್ತಿದೆ ಶ್ರವಣ ಬೆಳಗುಳ, ವಿಂದ್ಯಗಿರಿಯ ಮಹಾಮೂರ್ತಿಗೆ ನಡೆದಿದೆ ಮಹಾಮಜ್ಜನ. ಜೈನ ಕಾಶಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದೆ ಭಕ್ತಗಣ. ಇದೇ ಈ ಹೊತ್ತಿನ ವಿಶೇಷ ಮಹಾಮಜ್ಜನ 2018. ನಾನ್ ಪ್ರಭು ಹಾದಿಮುನಿ. ಮಹಾಮಜ್ಜನ ನಿಮಿತ್ತ ವೈರಾಗ್ಯ ಮೂರ್ತಿಯನ್ನ ಕಣ್ತುಂಬಿಕೊಳ್ಳೋಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಭಕ್ತರ ಅನುಕೂಲಕ್ಕಾಗಿ ಜೈನ ಕಾಶಿಯಲ್ಲಿ ಸಕಲ ವ್ಯವಸ್ಥೆ ಮಾಡಿದ್ದು, ಓಡಾಡುವುದಕ್ಕಾಗಿ ವಿಶೇಷ ಸೇವೆಯನ್ನ ಒದಗಿಸಲಾಗಿದೆ. ಶ್ರವಣ ಬೆಳಗೊಳದಲ್ಲಿ ಮಹಾಮಸ್ತಕಾಭಿಷೇಕ ಹಿನ್ನೆಲೆಯಲ್ಲಿ 12 ನಗರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈ 12 ನಗರಗಳಲ್ಲಿ ಅತ್ಯಂತ ಪ್ರಮುಖವಾದ ನಗರ ಅಂದ್ರೆ ತ್ಯಾಗಿ ನಗರ. ಸಾಕಷ್ಟು ವಿಸ್ತಾರವಾಗಿರುವ ಈ ತ್ಯಾಗಿ ನಗರದಲ್ಲಿ ಎಲ್ರಿಗೂ ಓಡಾಡೋದು ಕಷ್ಟವಾಗುತ್ತೆ. ವೃದ್ಧರಿರ್ಬೋದು, ಅಶಕ್ತರಿರ್ಬೋದು, ಇಂಥವ್ರು ಬಂದ್ರೆ ಅವರಿಗೆ ಓಡಾಡೋದು ಕಷ್ಟ ಆಗುತ್ತೆ. ಸೊ ಇಂಥವ್ರ ನೆರವಿಗಾಗಿ ಇಲ್ಲಿ ಸದ್ಯ ಕಾರ್ಯನಿರ್ವಹಿಸ್ತಾ ಇರೋದು ಬ್ಯಾಟರಿ ಚಾಲಿತ ವಾಹನಗಳು. ಬನ್ನಿ, ಅವುಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ತೋರಿಸ್ಕೊಡ್ತೀನಿ. ಮಹಾಮಸ್ತಾಭಿಷೇಕ ಹಿನ್ನೆಲೆಯಲ್ಲಿ ಶ್ರವಣ ಬೆಳಗೊಳದಲ್ಲಿ ಹೊಸದೊಂದು ಲೋಕವೇ ತೆರೆದುಕೊಂಡಿದೆ. ರಾಜ್ಯ, ಹೊರರಾಜ್ಯ ಸೇರಿದಂತೆ ದೇಶ ವಿದೇಶಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಸಾಗರ ಜೈನ ಕಾಶಿಯತ್ತ ಹರಿದು ಬರ್ತಾ ಇದ್ದು, ಭಕ್ತರಿಗಾಗಿ ಇಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಇನ್ನು ಇಲ್ಲಿ ಬಹುಮುಖ್ಯವಾಗಿ ತ್ಯಾಗಿನಗರಕ್ಕೆ ಬರುವಂತಹ ಭಕ್ತಾದಿಗಳಿಗಾಗಿ ಬ್ಯಾಟರಿ ಚಾಲಿತ ವಾಹನಗಳನ್ನು ತರಿಸಲಾಗಿದೆ. ಯಾಕಂದ್ರೆ ಸುಮಾರು 44 ಎಕರೆ ವಿಸ್ತೀರ್ಣವಿರುವ ಈ ತ್ಯಾಗಿನಗರದಲ್ಲಿ ಸುತ್ತಾಡುವುದು ಅಷ್ಟು ಸುಲಭವಲ್ಲ. ಜೊತೆಗೆ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಂತಹ ಮುನಿಗಳು, ಮಾತಾಜಿಗಳು ಇಲ್ಲೇ ಇರೋದ್ರಿಂದ ಇವರನ್ನ ಕಾಣಲು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದ ಈ ಬ್ಯಾಟರಿ ಚಾಲಿತ ವಾಹನಗಳ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇಲ್ಲಿ ತಾವು ನೋಡ್ತಾ ಇದ್ದಾರೆ, ಹಲವಾರು ವೆಹಿಕಲ್ಗಳಲ್ಲಿ ಸಾವಿರಾರು ರೀತಿಯಲ್ಲಿ ಭಕ್ತಾದಿಗಳು ಬರ್ತಾರೆ. ಯಾಕಂದ್ರೆ ಒಂದೇ ಕಡೆ ನಿಮ್ಗೆ 323 ಸಾಧುಗಳು ಸಿಗೋದು ಒಂದು ಅತ್ಯಂತ ಒಂದು ಅದೃಷ್ಟ, ಅದು ಸೌಭಾಗ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಒಂದೇ ಕಡೆ ಸಿಗೋದ್ರಿಂದ ಸಾವಿರಾರು ಭಕ್ತಾದಿಗಳು ದಿನ ಬರ್ತಾ ಇದ್ದಾರೆ. ಅವ್ರು ತರತಕ್ಕಂಥ ವಾಹನಗಳು ಅವ್ರಿಗೆ ಬಹುಶಃ ಶಾಂತಿ ನೆಮ್ಮದಿ ಕೆಡಿಸಬಹುದು ಅನ್ನೋ ದೃಷ್ಟಿಯಿಂದ ನಾವು, ಅದೇ ರೀತಿ ಪೊಲ್ಯೂಷನ್ ಆಗ್ಬೋದು, ವಾಯುಮಾಲಿನ್ಯ ಆಗ್ಬೋದು, ಎಲ್ಲ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾವೇನು ಮಾಡಿದ್ದೀವಿ, ಶಬ್ದ ಮಾಲಿನ್ಯ ಎಲ್ಲ ಬ್ಯಾಟ್ರಿ ಆಪರೇಟೆಡ್ ಕಾರ್ಸ್ನ ತೊಗೊಂಡಿದ್ದೀವಿ. ನಾವು ಸುಮಾರು 10 ಗಾಡಿನ ತೊಗೊಂಡಿದ್ದೀವಿ. ಅಂದಹಾಗೆ ಈ ವಾಹನಗಳನ್ನು ಚೆನ್ನೈನಿಂದ ತರಿಸಲಾಗಿದ್ದು, ಶಟಲ್ ಕಾರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಇವುಗಳನ್ನು ತಯಾರಿಸಿದೆ. ಸದ್ಯ ಇಲ್ಲಿ 10 ವಾಹನಗಳಿದ್ದು ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕಾರ್ಯನಿರ್ವಹಿಸುತ್ತವೆ. ಮತ್ತೊಂದು ವಿಶೇಷ ಅಂದ್ರೆ ಈ ವಾಹನಗಳು ಬ್ಯಾಟರಿ ಚಾಲಿತವಾಗಿರೋದ್ರಿಂದ ಪರಿಸರ ಸ್ನೇಹಿ ವಾಹನಗಳಾಗಿವೆ. ನಮಗೆ ಈ ಗಾಡಿ ಮಾಡಿರೋದು ತುಂಬಾ ಅನುಕೂಲ ಇದೆ. ಇದು ತುಂಬಾ ದೂರ ಇದ್ರೂ ನಮ್ಗೆ ಆಯಾಸ ಇಲ್ದಂಗೆ ಕರ್ಕೊಂಡೋಗಿ ಬಿಡ್ತಾರೆ. ಬಾರಿ ಈ ವೆಹಿಕಲ್ ಮಾಡಿರೋದು ಈ 12 ವರ್ಷದಲ್ಲಿ ನಮ್ಮ ಸರ್ವಿಸಲ್ಲೇ ನಾವು ನೋಡಿಲ್ಲ ಈ ಥರ ಮಸ್ತಕಾಭಿಷೇಕ ಮಾಡಿರೋದು. ಇದು ಮಾತ್ರ ಭಾರಿ, ಇದು ಇತಿಹಾಸಕರದ್ದು. ಒಟ್ಟಿನಲ್ಲಿ ಭಕ್ತರಿಗೆ ಸದ್ಯ 6 ಹಾಗೆ 13 ಸೀಟ್ಗಳ ವಾಹನಗಳು ಲಭ್ಯವಿದ್ದು, ವಿಐಪಿಗಳಿಗಾಗಿ ಪ್ರತ್ಯೇಕ ದೊಡ್ಡ ವಾಹನಗಳಿವೆ. ಕೆಲವೇ ದಿನಗಳಲ್ಲಿ ಇನ್ನು ಕಳಶ ನಗರ ಸೇರಿದಂತೆ ಬೇರೆ ನಗರಗಳಲ್ಲಿ ಓಡಾಡೋದಕ್ಕೆ ಅನುಕೂಲವಾಗುವಂತೆ ಇನ್ನಷ್ಟು ವಾಹನಗಳು ಬರಲಿವೆ. ಮಹಾಮಸ್ತಕಾಭಿಷೇಕಕ್ಕೆ ಬಂದಂತಹ ಭಕ್ತಾದಿಗಳಲ್ಲಿ ಹೆಚ್ಚಿನ ಜನರು ಭೇಟಿ ಕೊಡುವಂತಹ ನಗರಗಳಲ್ಲಿ ಒಂದು ತ್ಯಾಗಿ ನಗರ. ಸಾಕಷ್ಟು ವಿಸ್ತೀರ್ಣ ಇರೋದ್ರಿಂದ ಈ ನಗರದಲ್ಲಿ ಎಲ್ಲಾ ಜನರಿಗೂ ಓಡಾಡೋಕೆ ಸಾಧ್ಯವಾಗೋದಿಲ್ಲ, ಅದರಲ್ಲೂ ವೃದ್ಧರಿಗೂ ಓಡಾಡೋದು ಕಷ್ಟ ಆಗುತ್ತೆ. ಸೊ ಇಂಥವರ ಅನುಕೂಲಕ್ಕಾಗಿ ಈ ಬ್ಯಾಟರಿ ಚಾಲಿತ ವಾಹನಗಳು ಹೆಲ್ಪ್ಫುಲ್ ಆಗ್ತಾ ಇದೆ, ಅವರಿಗೆ ಅವರ ಓಡಾಟವನ್ನ ಅತ್ಯಂತ ಈಸಿ ಮಾಡಿಕೊಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶರತ್ ಹೊಸಹಳ್ಳಿ ಜೊತೆ ನವ್ಯ ಯನಕಟ್ಟೆ, ಸುದ್ದಿ ಟಿವಿ, ಶ್ರವಣ ಬೆಳಗೋಳ. ಇನ್ನು ಮಹಾಮಸ್ತಕಾಭಿಷೇಕಕ್ಕೆ ಮೊದಲ ಬಾರಿಗೆ ಜರ್ಮನ್ ತಂತ್ರಜ್ಞಾನ ಬಳಸಿ ರಿಂಗ್ ಆ್ಯಂಡ್ ಲಾಕ್ ಮಾದರಿಯ ಹೈಟೆಕ್ ಅಟ್ಟಣಿಗೆ ಹಾಗೆ ವೀಕ್ಷಣಾ ಗ್ಯಾಲರಿಯನ್ನು ನಿರ್ಮಿಸಲಾಗಿದೆ. ವಿಶ್ವದಲ್ಲೇ ಧಾರ್ಮಿಕ ಉತ್ಸವಕ್ಕೆ ಈ ರೀತಿಯ ತಂತ್ರಜ್ಞಾನ ಬಳಕೆ ಮಾಡ್ತಾ ಇರುವುದು ಮೊದಲಿದ್ದಾಗಿದ್ದು, ಅಟ್ಟಣಿಗೆ ಮೇಲೇರೋಕೆ 2 ಕಡೆ ಸ್ಟೇರ್ಕೇಸ್ ಜೊತೆಗೆ 3 ಲಿಫ್ಟ್ ಬಳಸಲಾಗಿದೆ. ಇನ್ನು ಇದಕ್ಕೆ ವಿಶೇಷವಾಗಿ ಕಬ್ಬಿಣವನ್ನು ಜರ್ಮನಿಯಿಂದ ಆಮದು ಮಾಡಿಕೊಳ್ಳಲಾಗಿದ್ದು, ಈ ಅಟ್ಟಣಿಗೆ ಹಾಗೆ ವೀಕ್ಷಣಾ ಗ್ಯಾಲರಿ ಮೇಲೆ ಒಮ್ಮೆಗೆ 5,000 ರಿಂದ 6,000 ಜನ ಕೂರಬಹುದಾಗಿದೆ. ಧನ್ಯ.
ಸರ್ವವನ್ನೇ ತ್ಯಾಗ ಮಾಡಿ ಸದಾ ಜಗತ್ತಿಗೆ ಒಳಿತನ್ನೆ ಬಯಸುವ ದಿಗಂಬರ ಮುನಿಗಳ ಬದುಕು ಜನಸಾಮಾನ್ಯರಿಗೆ ಅತ್ಯಂತ ಕುತೂಹಲಕಾರಿ. ಇವರ ಬದುಕಿನ ಕುರಿತಂತೆ ಆಚಾರ್ಯ ಚಂದ್ರಪ್ರಭಾ ಸಾಗರ್ ಮಹಾರಾಜ್ ಜೊತೆ ನಮ್ಮ ಪ್ರತಿನಿಧಿ ನವ್ಯ ಆಯನಕಟ್ಟೆ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ ನೋಡಿ. ದಿಗಂಬರ ಮುನಿಗಳ ಜೀವನ ಶೈಲಿವೇ ಸಾಕಷ್ಟು ಅಚ್ಚರಿಯಿಂದ ಕೂಡಿರುತ್ತೆ. ನಮ್ಗೆಲ್ಲರಿಗೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇರುತ್ತೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಆಚಾರ್ಯ ಚಂದ್ರಪ್ರಭು ಮಹಾಸಾಗರ್ ಜಿ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸ್ವಾಮೀಜಿ ನಮಸ್ತೆ. ಸಾಕಷ್ಟು ಕುತೂಹಲ ಇರುತ್ತೆ ಒಬ್ರು ಜೈನ ಮುನಿಯ ಜೀವನ ಶೈಲಿ ಹೆಂಗಿರುತ್ತೆ ಅಂತ. ಮೊದಲಿಗೆ ಒಬ್ರು ಅವರು ಮುನಿ ಅಂತ ಕರೆಸ್ಕೊಳ್ಬೇಕಾದ್ರೆ ಅವ್ರ ಹತ್ರ ಒಂದಷ್ಟು ಹಂತಗಳಿರುತ್ತೆ. ಪ್ರಮುಖವಾಗಿ ಯಾವೆಲ್ಲ ಹಂತಗಳನ್ನ ದಾಟಿ ಅವ್ರು ಮುನಿ ಅಂತ ಕರೆಸ್ಕೊಳ್ತಾರೆ ಅಂತ? ಟೋಟಲ್ ದಿಗಂಬರ್ ಜೈನ್ ಧರ್ಮದಲ್ಲಿ ಫಸ್ಟ್ ಶ್ರಾವಕದ ಚರ್ಯ ಪಾಲನೆ ಮಾಡಬೇಕು. ಶ್ರಾವಕರ ಚರ್ಯದಲ್ಲಿ ರಾತ್ರಿ ಊಟ ತ್ಯಾಗ, ನೀರು ಸೋಸ್ ಕುಡಿಬೇಕು, ಮತ್ತೆ ದಿಗ್ವೀತರಾಗಿ ಭಗವಂತರ ದಿಗಂಬರ್ ಭಗವಂತರ ದರ್ಶನ ಮಾಡಬೇಕು. ಈ ಫಸ್ಟ್ ಆದ್ಮೇಲೆ ಶ್ರಾವಕ ಅವಸ್ಥೆಯಲ್ಲಿ 11 ಹತ್ರದ ಸ್ಟೆಪ್ಸ್ ಇದಾವು. 11 ಸ್ಟೆಪ್ಸ್ ಅಲ್ಲಿ ಒಂದು ಸ್ಟೆಪ್ಸ್ ಮಾಡ್ಕೋತ ಹೋಗಿ 11 ಸ್ಟೆಪ್ ಹೋದ್ರ ಅದಕ್ಕೆ ಚುಲ್ಲಕ್ ಗಂಸರಿದ್ರ ಚುಲ್ಲಕ್ ಮಹಾರಾಜ್ರಂತ, ಮತ್ತೆ ಮಾತಾ ಲಿಡಿದ್ರಿದ್ರ ಚುಲ್ಲಿಕಾ ಮಾತಾಜಿಗಳಂತ. ಅವ್ರಿಗೆ ಅರೇ ಒಂದ ಲಂಗೋಟಿ ಒಂದ್ ಬಟ್ಟೆ ಇರ್ತೈತಿ, ಮಾತಾಜಿಗಳಿಗೆ ಸೀರಿ ಮತ್ತೆ ಮ್ಯಾಗ ಒಂದ್ ದುಪ್ಪಟ್ಟೆ. ಆ ಸ್ಟೆಪ್ ಮ್ಯಾಗ ಹೋದ್ರ 11 ಪ್ರತಿಮಾ ಅಂತಾರ ಅದಕ್ಕ, ನಿಮ್ ಕನ್ನಡದಲ್ಲಿ ಅದಕ್ಕ ನೆಲ್ಲೆಗಳಂತ. 11 ನೆಲ್ಲೆ ಆದ್ಮೇಲೆ ಅರಿಕಾಗೊಳ್ದ ಆ ದುಪ್ಪಟ್ಟೆ ಇಷ್ಟ ಆಗಿ ಮತ್ತ ದಿಗಂಬರ್ ಮುನಿ ಮಹಾರಾಜ್ರ ಇದ್ರ ಮುರಿ ಮಹಾರಾಜ್ರದ ಆ ಚುಲ್ಲಕ್ ಮಹಾರಾಜ್ರ ಬಟ್ಟೆ ತ್ಯಾಗಿ ಅವ್ರ ಐಲಕ್ರಾಗ್ತಾರು. ಐಲಕ್ರಾದ್ಮೇಲೆ ಅವ್ರಿಗೆ ಬರೇ ಒಂದ್ ಲಂಗೋಟಿ ಇರ್ತೀವಿ. ಹತ್ರದ್ದು ಸ್ವಲ್ಪ ಸಾಧನೆ ಮಾಡಿದ್ಮೇಲೆ ಅವ್ರಿಗೆ ಯಾವಾಗ ಕೆಪಾಸಿಟಿ ಆಗ್ತೈತಿ, ಮುಂದಿಂದ ಸಮತಾ ಭಾವನೆ ಕೆಪಾಸಿಟಿ ಆಗ್ತೈತಿ, ಅಭ್ಯಾಸ ಆಗ್ತೈತಿ. ಆ ಅಭ್ಯಾಸ ಆದ್ಮೇಲೆ ಗುರುಗಳು ತಲೆಗ ಅವಾಗ ಅವ್ರದ್ದು ವಿಚಾರದಲ್ಲಿ ಬರ್ತಿದ್ದಿ, ಅವಾಗ ಅವ್ರಿಗೆ ದಿಗಂಬರ್ ಮೋದಿ ದೀಕ್ಷಾ ಕೊಟ್ಟಿ ಅದಕ್ಕೆ ಲಂಗೋಟಿನ ತ್ಯಾಗ ಮಾಡ್ತಾರು. ಈ ಪ್ರಕಾರ ಫಸ್ಟ್ ಆಚಾರ್ಯ ಮಹಾರಾಜರು, ಆಚಾರ್ಯ ಮಹಾರಾಜರು ಅಂದ್ರೆ ಎಲ್ಲದಾಗ ಸೀನಿಯರ್ ಅವ್ರ ಸಂಘದಲ್ಲಿ, ಅವ್ರಿಗೆ ದೀಕ್ಷಾ ಕೊಡಬಹುದು, ಶಿಷ್ಯಗಳಿಗೆ ದೀಕ್ಷಾ ಕೊಡಬಹುದು, ಶಿಷ್ಯಗಳಿಗೆ ದೋಷ ಏನ್ ಹತ್ತಿದ್ರ ಪ್ರಹಿಷಿತ ಕೊಡಬಹುದು, ಅವ್ರಿಗೆ ಅಧ್ಯಯನ ಮಾಡಿಸಬಹುದು. ಇದೆಲ್ಲ ಒಂದು ಅಧಿಕಾರ ಏನಿರ್ತೈತಿ ಅವ್ರ ಆಚಾರ್ಯ ಮಹಾರಾಜರು. ಇವಾಗ ನೀವು ಹೇಳಿದ್ರಿ ಸಂಘ ಅಂತ, ಅದು ಏನು ಸಂಘ ಅಂತ? ಸಂಘ ಅಂದ್ರ ಗುರು ಶಿಷ್ಯ ಈ ತರದ ಮಿಲನ್, ಒಂದ ಸ್ಥಾನದಾಗ ಇವ್ರು ಎಲ್ಲಾರು ಇರೋದಂದ್ರ ಸಂಘ. ಹತ್ರದಲ್ಲಿ ಶ್ರಾವಕರು ಬರ್ತಾರು, ಶ್ರಾವಿಕ ಬ್ರಹ್ಮಚಾರಿ ದೀದಿ ಅಯ್ಯ, ಬ್ರಹ್ಮಚಾರಿನಿ ದೀದಿ, ಮುನಿ ಮಹಾರಾಜರ, ಆಚಾರ್ಯ ಮಹಾರಾಜರ, ಇವರೆಲ್ಲಾರು ಕೂಡಿ ಸಂಘ ಅಂದ್ರೆ ನಿಮ್ದು ಮನೆ. ನಿಮ್ ಮನೆಯಲ್ಲಿ ತಾಯಿ ಇರ್ತಾಳು, ತಂದೆ ಇರ್ತಾರು, ಮಕ್ಕಳಿರ್ತಾರು, ನಿಮ್ದು ಪರಿವಾರ ಹೆಂಗಿರ್ತಿತ್ತು ಅದು ಮುನಿ ಮಹಾರಾಜರ ಪರಿವಾರ ಅಂದ್ರೆ ಮುನಿ ಮಹಾರಾಜ. ಅದರಲ್ಲಿ ಮಾತಾಜಿಗಳು ಕೂಡ ಇರ್ತಾರೆ. ಇವಾಗ ದೀಕ್ಷೆ ತಗೊಳ್ಬೇಕಂದ್ರೆ ಅದಕ್ಕೆ ವಯಸ್ಸಿನ ಭೇದ ಇದೆಯಾ, ಅಥವಾ ಯಾರು ಬೇಕಾದ್ರೂ ಯಾವ ಸಂದರ್ಭದಲ್ಲೂ ಕೂಡ ದೀಕ್ಷೆ ತಗೋಬಹುದಾ ಹೆಂಗೆ ಅಂತ? ಶಾಸ್ತ್ರದಲ್ಲಿ ಹೇಳ್ತಾರು ಸುಮಾರು ಕನಿಷ್ಠ 8 ವರ್ಷ ಒಂದ 1 ಗಂಟೆ ಆದ್ಮೇಲೆ ದೀಕ್ಷಾ ತಗೋಬಹುದು. ಆತರ ಮೊದ್ಲೇ ದೀಕ್ಷಾ ತಗೊಳ್ಳೋ ಅಂತ ಕೆಪಾಸಿಟಿ ಯೋಗ್ಯತೆ ಅಲ್ಲರೆ ಅವ್ರಲ್ಲಿ ಇರೋದಿಲ್ಲ. ಜೈನ್ ಧರ್ಮದಲ್ಲಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಇವ್ರ ಮೂರ್ ಮಾತಿಗೆ ರತ್ನತ್ರಯ ಅಂತ. ಸಮ್ಯಕ್ ದರ್ಶನ ಒಂದು ಪ್ರಾಪ್ತಿ ಮಾಡುವಂತ ಯೋಗ್ಯತೆ ನಮ್ ಭಗವಂತರ ವಾಣಿದಿಂದ ಹೇಳುವಂತ ಜಿನವಾಣಿದಲ್ಲಿ ಬರ್ತೈತಿ. 8 ವರ್ಷ ಮೊದ್ಲ ಅದ್ರ ಯೋಗ್ಯತೆ ಅದ್ರ ಪಾತ್ರತೆ ಬರೋದಿಲ್ಲ. ಏನ ಸತ್ಯ ಏನ ಅಸತ್ಯ ಇದೆಲ್ಲ ಅರ್ಥ ಆಗಂಗಿಲ್ಲ. ಅಂತ 8 ವರ್ಷ ತಕ ದೀಕ್ಷಾ ತಗೊಳಕ ಸಾಧ್ಯ ಇರಂಗಿಲ್ಲ, ದೀಕ್ಷಾ ತಗೋಬಾರ್ದು. ಮತ್ತೆ ಅತಿ ವಯಸ್ಸಾದ್ರೂ ದೀಕ್ಷಾ ಆಗ್ಬಾರ್ದು. ಯಾಕಂದ್ರ ಒಂದಸಲ ಆಹಾರ ಮಾಡ್ಬೇಕು, ಪದವಿಹಾರ ಮಾಡ್ಬೇಕು, ತಲೆ ಕುಂದಲೆಲ್ಲ ಕೇಶ ಲೋಚ ಮಾಡ್ಬೇಕು, ಬೆಂಟ ಬೋದಿಲೆ ಕನಿಷ್ಠ 4 ತಿಂಗಳ ಮೊದ್ಲ ಒಳಗಡೆ ಕುಂದಲ ಮತ್ತೆ ಮಿಶಿ ದಾಡಿ ಮತ್ತೆ ತಲೆ ಕುಂದಲ ಕೈಲೆ ಕಿತ್ತು ತೆಗಿಬೇಕು. ಆ ದಿನ ಉಪವಾಸ ಮಾಡ್ಬೇಕು. ದಿನಾಲೂ 1 ಗಂಟೆ ಮಧ್ಯಾಹ್ನ 2-2.5 3-3.5 ಗಂಟೆ ತಕ ಒಂದ್ ಸ್ಥಾನದಾಗ ಕುತ್ತ ಯಾರ ಸಾಧುಗಳು ಹೆಂಗ್ ಚರ್ಯ ಇರ್ಬೇಕು, ಹೆಂಗ್ ಇರ್ಬೇಕು, ಯಾವ ದೇಶದಾಗ ಹೋದ್ರೆ ಹೆಂಗ್ ವ್ಯವಹಾರ ಇರ್ಬೇಕು, ಆಹಾರ ಚರ್ಯದಲ್ಲಿ ಏನ್ ತಿನ್ಬೇಕು, ಏನ್ ಆಗ್ಬಾರ್ದು, ಎಲ್ಲಾ ಪ್ರಕಾರ ಚರ್ಚೆ ಮಾಡಿ ಎಲ್ಲಾರು ಒಕ್ಕಟ್ ಕೂಡಿ ಒಂದ್ ಮೈತ್ರಿ ಭಾವದಿಂದ ಶ್ರದ್ಧೆಯಿಂದ ಪ್ರೀತಿದಿಂದ ಒಬ್ರೊಬ್ರದ ವಿಚಾರ ತೊಳೋದ ಕೊಡೋದ ಇಂತ ಮಾಡಿ ಅಂದ್ರ ಈ ಮಹಾಮಸ್ತಕಾಭಿಷೇಕ ಅಂದ್ರ ದಿಗಂಬರ ಜೈನ ಧರ್ಮದಾಗ ಇರುವಂತ ಸಾಧು ಸಾಧ್ವಿಗಳದ ಸ್ನೇಹ ಸಮ್ಮೇಳನ ಗ್ಯಾದರಿಂಗ್. ಹೌದು, ಎಲ್ಲೆಲ್ಲಿಂದ ಬಂದವರೆಲ್ಲರೂ ಒಂದೇ ಕಡೆ ಸೇರುವ ಅವಕಾಶ.
ಇಡೀ ವಿಶ್ವದಲ್ಲಿ ಒಂದು ಸ್ಥಾನ ಶ್ರವಣ ಬೆಳಗೊಳ. ನಮ್ ಸಾಧುಗಳ್ದ ಧಾರ್ಮಿಕ್ ಗೇಟ್ ಟುಗೆದರ್ ಇರುವಂತ ಶ್ರವಣ ಬೆಳಗೊಳ. ಓಕೆ, ಧನ್ಯವಾದಗಳು ಸ್ವಾಮೀಜಿ, ಸಾಕಷ್ಟು ಮಾಹಿತಿಯನ್ನ ನಮಗೋಸ್ಕರ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಜೈನ ಮುನಿಗಳ ಜೀವನದ ಬಗ್ಗೆ, ಅವರ ಆಹಾರ ಪದ್ಧತಿ ಇರ್ಬೋದು, ಅವರಲ್ಲಿರುವಂತ ಹಂತಗಳಿರ್ಬೋದು, ಜೊತೆಗೆ ಅವರ ದಿನಚರಿ ಹೆಂಗಿರತ್ತೆ, ಇವೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮಗೆ ಸ್ವಾಮೀಜಿಗಳು ತಿಳಿಸ್ಕೊಟ್ರು. ಕ್ಯಾಮ್ರಾ ಪರ್ಸನ್ ಶರತ್ ಹೊಸಹಳ್ಳಿ, ಜೊತೆ ನವ್ಯ ಯನಕಟ್ಟೆ, ಸುದ್ದಿ ಟಿವಿ, ಶ್ರವಣ ಬೆಳಗೋಳ. ಮಹಾಮಜ್ಜನದ ಈ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ಬಳಿಕ. ಬ್ರೇಕ್ನ ಬಳಿಕ ಮಹಾಮಜ್ಜನ 2018 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶತಮಾನದ 2ನೇ ಮಹಾಮಸ್ತಕಾಭಿಷೇಕಕ್ಕೆ ನಿನ್ನೆ ಅಧಿಕೃತವಾಗಿ ಚಾಲನೆ ಸಿಕ್ತು. ಇಂದಿನಿಂದ ನಿತ್ಯ ಜೈನಕಾಶಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಎ ಮಂಜು ಶ್ರವಣ ಬೆಳಗೊಳಕ್ಕೆ ಆಗಮಿಸಿ ಇಂದು ನೂತನ ಬಸ್ ನಿಲ್ದಾಣ ಸೇರಿದಂತೆ ಹಲವು ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟರು. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಆದಾಯವನ್ನ ಹೊಂದಿರುವ ಸಾರಿಗೆ ಸಂಸ್ಥೆ ವಿಭಾಗ ಅಂತ ಹೇಳಿದ್ರೆ ಅದು ಹಾಸನ. 88ನೇ ಮಹಾಮಸ್ತಕಾಭಿಷೇಕ ನಡೀತಾ ಇರುವ ಹಿನ್ನೆಲೆಯಲ್ಲಿ ಶ್ರವಣ ಬೆಳಗೊಳದಲ್ಲಿ ಬೃಹತ್ ಸಾರಿಗೆ ನಿಲ್ದಾಣವನ್ನ ರಾಜ್ಯ ಸರ್ಕಾರ ಮಹಾಮಸ್ತಕಾಭಿಷೇಕದ ಅನುದಾನದಲ್ಲಿ 3.2 ಕೋಟಿ ರೂಪಾಯಿಗಳನ್ನ ನಿಲ್ದಾಣಕ್ಕೆ ಬಿಡುಗಡೆ ಮಾಡಿತ್ತು. ಅಂದಹಾಗೆ ಸುಮಾರು 8-10 ಬಸ್ ನಿಲ್ಲುವ ಪ್ಲಾಟ್ಫಾರ್ಮ್ ಅನ್ನು ಹೊಂದಿದ್ದು, ನೂತನ ಮಾದರಿಯ ಶೌಚಾಲಯ ನಿರ್ಮಾಣ, ಪ್ರಯಾಣಿಕರು ಕೂರುವ ಆಸನ, ಹೋಟೆಲ್, ಚಾಲಕ ಮತ್ತು ನಿರ್ವಾಹಕರಿಗೆ ತಂಗಲು ವಸತಿಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ರೀತಿ ಸೌಕರ್ಯ ಯಾವ ಬಸ್ ಸ್ಟ್ಯಾಂಡ್ ಅಲ್ಲೂ ಹೋಬಳಿ ಮಟ್ಟದಲ್ಲಿ ಎಲ್ಲೂ ಇಲ್ಲ. ಬಹುಶಃ ಇದು ಒಂದು ಉತ್ತಮವಾದಂತ ಬಸ್ ಸ್ಟ್ಯಾಂಡ್. ಇದು ನಿಜವಾದಂತ ಆಗಿದ್ದು 12ನೇ ವರ್ಷಕ್ಕೆ ನಡೀತಕ್ಕಂಥ 88ನೇ ವರ್ಷದ ಮಹಾಮಸ್ತಕದ ಪ್ರಯುಕ್ತ ಇದನ್ನು ನಾವು ಮಾಡಿದ್ದೀವಿ. ಒಂದು ಲೋಕಾರ್ಪಣೆಯನ್ನು ಕೂಡ ಇವತ್ತು ಸ್ವಾಮೀಜಿಯವರ ಮುಖಾಂತರ ಶಾಸಕರುಗಳು ನಾವು ಸೇರಿ ಇವತ್ತು ನಾವು ಮಾಡಿರ್ತಕ್ಕಂಥದ್ದು. ಬಹುಶಃ ಇದರ ಸೇವೆ ಈ ಭಾಗದ ಜನರಿಗೆ ನಿರಂತರವಾಗಿ ಸಿಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಇನ್ನು ಮಹಾಮಸ್ತಕಾಭಿಷೇಕಕ್ಕೆ ಪೊಲೀಸರನ್ನ ಹೆಚ್ಚು ನಿಯೋಜನೆ ಮಾಡಿದ್ರಿಂದ ಪ್ರತಿನಿತ್ಯ ತಮ್ಮ ಕಾರ್ಯಚಟುವಟಿಕೆಗಳಿಗೆ ಬರುವ ವಾಹನ ಸವಾರರಿಗೆ ಪೊಲೀಸ್ ಇಲಾಖೆ ಕೆಲವು ಷರತ್ತುಗಳನ್ನು ವಿಧಿಸಿದೆ. ಭದ್ರತೆ ದೃಷ್ಟಿಯಿಂದ ನಗರ ಪ್ರವೇಶ ಮಾಡೋಕೆ ಸ್ಥಳೀಯರು ಪಾಸ್ಗಳನ್ನು ಹೊಂದಿರಬೇಕೆಂಬ ನಿಯಮ ಕೂಡ ಏರಿದೆ. ಸರ್ಕಾರವೇನೋ ಮಹಾಮಸ್ತಕಾಭಿಷೇಕಕ್ಕೆ 864 ಕೋಟಿಗಳನ್ನು ನೀಡಿದ್ದು, ಈಗಾಗಲೇ ಶ್ರವಣ ಬೆಳಗೊಳದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಿವೆ. ಈಗಾಗಲೇ ಮಹಾಮಸ್ತಕಾಭಿಷೇಕಕ್ಕೆ ಬೇಕಾಗುವ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿರುವಂತಹ ಶ್ರೀ ಕ್ಷೇತ್ರದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ಉಪನಗರಗಳನ್ನು ಹಸ್ತಾಂತರ ಮಾಡಿದ್ದು, 200 ಉಪನಗರಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ. ಕ್ಯಾಮರಾಮನ್ ಪ್ರದೀಪ್ ದಿಂಡಗುರು ಜೊತೆ ಸುನಿಲ್ ಕುಂಬೇನಹಳ್ಳಿ, ಸುದ್ದಿ ಟಿವಿ, ಹಾಸನ. ಇನ್ನು ಶ್ರವಣ ಬೆಳಗೊಳದಲ್ಲಿ ಮಹಾಮಸ್ತಕಾಭಿಷೇಕ ನಿಮಿತ್ತ ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರಂತೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಎ ಮಂಜು ಇಲ್ಲಿ ನೂತನ ಬಸ್ ನಿಲ್ದಾಣ ಸೇರಿದಂತೆ ಹಲವು ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟರು. ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ನಮ್ಮ ಪ್ರತಿನಿಧಿ ಸುನಿಲ್ ಕುಂಬೇನಹಳ್ಳಿ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ವಿಶ್ವವೇ ಕೌತುಕದಿಂದ ಕಾಯ್ದಿಕೊಳ್ಳಿದಂತಹ ಮಸ್ತಕಾಭಿಷೇಕ ನಿನ್ನೆ ಉದ್ಘಾಟನೆಯಾಗುವ ಮೂಲಕ ಒಂದು ಚಾಲನೆ ಸಿಕ್ಕಿದೆ. ಇವತ್ತು ಕೂಡ ಏನು KSRTCಯ ಬಸ್ ಸ್ಟ್ಯಾಂಡ್ ಬೃಹತ್ ಬಸ್ ಸ್ಟ್ಯಾಂಡ್ ಕೂಡ ಇವತ್ತು ಉದ್ಘಾಟನೆ ಆಗ್ತಿರ್ತಕ್ಕಂಥದ್ದು ಹಾಸನದಲ್ಲಿಯೇ ಪ್ರಮುಖ ಬಸ್ ನಿಲ್ದಾಣವಾಗಿ ಇವತ್ತು ಏನು ಉದ್ಘಾಟನೆ ಆಗ್ತಿರ್ತಕ್ಕಂಥದ್ದು. ನಮ್ಮ ಜೊತೆ ಇರತಕ್ಕಂಥವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಮ್ಮಂಜಿಯವರು ಸರ್, ನಿಜಕ್ಕೂ ಇವತ್ತು ತಾವು ಬಂದ ನಂತರ ಸಾಕಷ್ಟು ಬೆಳವಣಿಗೆ ಆಗಿದೆ, ಮಸ್ತಕಾಭಿಷೇಕ ಬಂದಿದೆ, ಇದು ಮೊದಲ ಮಸ್ತಕಾಭಿಷೇಕದ ಏನು ನಿಮ್ಮ ಅಧಿಕಾರದಲ್ಲಿ ಮೊದಲ ಮಸ್ತಕಾಭಿಷೇಕ ಹೇಗೆಲ್ಲ ಪ್ರಿಪೇರ್ ಆಗಿದೆ ಸರ್, ಇನ್ನೇನು ಕಾಮಗಾರಿಯ ಮತ್ತೆ ಬಾಕಿ ಇದೆ ಸರ್? ಇವತ್ತು KSRTC ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗ್ತಾ ಇದೆ. ಸುಮಾರು 3.23 ಕೋಟಿ ಆಗಬೇಕಾಗಿತ್ತು. ಬಹುಶಃ ಇದು ಒಂದು ಉತ್ತಮವಾದಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇದರ ಪರ್ಮನೆಂಟಾಗಿ ಜನರಿಗೆ ಸೇವೆ ಆಗ್ತಕ್ಕಂಥದ್ದು ಮಹಾಮಸ್ತಕಾಭಿಷೇಕ ಒಂದು ಮುಖಾಂತರ ಇದು ಶಾಶ್ವತ ಬಸ್ ಸ್ಟ್ಯಾಂಡು ಒಂದು ಶ್ರವಣ ಬೆಳಗೊಳ ಆಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ಒಂದು ಇದು. ಜೊತೆಗೆ ಹಾಸ್ಪಿಟ್ಲ್ ಕೂಡ ಆಗ್ತದೆ. ಜನಿವಾರದ ಕೆರೆ ಒಂದು ಜಲಕ್ರೀಡೆ ಇರ್ಬೋದು, ಹೆಲಿಪ್ಯಾಡ್ ಇರ್ಬೋದು. ಇವತ್ತು ಎಲ್ಲ ನಗರಗಳು ಕೂಡ ಈಗಾಗಲೇ ಹೆಚ್ಚು ಕಡಿಮೆ ಮುಗಿತ ಹಂತದಲ್ಲಿ ಬಂದಿದೆ. ಈಗ ನಾವು ಏನು ಸರ್ಕಾರ ಇವತ್ತು ಏನು 250 ಕೋಟಿ ರೂಪಾಯಿ ಹಣವನ್ನು ಇದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. ಇದು ಅದಕ್ಕೆ ಶಾಶ್ವತವಾಗಿ ಬಸ್ ಸ್ಟ್ಯಾಂಡು, ಆಸ್ಪತ್ರೆ, ಪ್ರಾಕೃತಿಕ ವಿಶ್ವವಿದ್ಯಾನಿಲಯ ಈ ರೀತಿಯಾದಂಥ ಪರ್ಮನೆಂಟ್ ಅಸೆಟ್ಟು ಕೂಡ ನಾವು ಕ್ರಿಯೇಟ್ ಮಾಡಿದ್ದೀವಿ. ನಿನ್ನೆ ರಾಷ್ಟ್ರಪತಿಯವರು ಬಂದು ಮತ್ತು ಮುಖ್ಯಮಂತ್ರಿಯವರು ಎಲ್ಲರೂ ದೇವೇಗೌಡರು ಎಲ್ಲ ಬಂದು ಒಂದು ಇದು ಚಾಲನೆಯನ್ನು ಮಾಡಿ ಹೋಗಿದ್ದಾರೆ. ಬಹುಶಃ ಇದು ಒಂದು ಶಾಂತಿಯ ಸಂಕೇತ, ಒಂದು ಶ್ರವಣ ಬೆಳಗೊಳ
ಇದಕ್ಕೆ 17ನೇ ತಾರೀಕಿಂದ ಒಂದು ಇದು ಪ್ರಾರಂಭ ಆಗ್ತದೆ. ಅದಕ್ಕೆ ಹಲವಾರು ಸಣ್ಣ ಪುಟ್ಟ ಒಂದು ಕಾಮಗಾರಿಗಳು ಸಣ್ಣ ಪುಟ್ಟ ಆಗದೇ ಇರ್ಬೋದು. ಅದಕ್ಕೆ ಈಗಾಗಲೇ ನಾನು ಅಧಿಕಾರಿಗಳ ಜೊತೆ ಬೆಳಗ್ಗೆ ಒಂದು ಮೀಟಿಂಗು ಮಾಡಿದ್ದೀನಿ, ಅವೆಲ್ಲನೂ ಪರಿಹರಿಸ್ತಕ್ಕಂಥದ್ದಾಗ್ತದೆ. ಬಹುಶಃ ನಮಗನ್ನಿಸ್ತದೆ ಇದು ತಂತ್ರಜ್ಞಾನ ಚೆನ್ನಾಗಿರೋದ್ರಿಂದ ಆದಷ್ಟು ಇದು ಬೇಗ ಕೆಲಸ ಮಾಡೋದಕ್ಕೆ ಅವಕಾಶ ಆಯಿತು. ಬಹುಶಃ ಉತ್ತಮವಾದಂಥ ಕೆಲಸಗಳನ್ನು ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ಬಹುಶಃ ನಮಗೆ ಸಂತೋಷ ತಂದಿದೆ. ಒಂದು ನಿನ್ನೆ ಸಾಂಸ್ಕೃತಿಕ ಕಾರ್ಯಕ್ರಮನೂ ಕೂಡ ಪ್ರಾರಂಭ ಆಗಿದೆ. ಮೊದಲು ಕೇವಲ 10 ದಿವಸಗಳು ಮಾತ್ರ ಇತ್ತು, ಈಗ ಅದನ್ನು 20 ದಿನಗಳ ಕಾಲ ಈ ಸಾಂಸ್ಕೃತಿಕ ವೇದಿಕೆಯನ್ನು ಹಾಕಿದ್ದೀವಿ, ಮುಂದಾಕಿದ್ದೀವಿ ಜಾಸ್ತಿ ದಿನ. ಮತ್ತು ಈ ಭಾಗದ ಜನರಿಗೆ ಒಂದು ಉತ್ತಮವಾದಂಥ ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಎರಡ ಒಂದು ಭಾವನೆಗಳು ಆಗ್ತವೆ. ಎರಡು ಮೂರು ಉಪನಗರಗಳಿಗೆ ಬಿಟ್ಟರೆ ಇನ್ನು ಉಳಿದಂತೆ ಉಪನಗರಗಳಿಗೆ ಮೂಲಭೂತ ಸೌಕರ್ಯಗಳು ಇನ್ನೂ ಕೂಡ ಆಗಿಲ್ಲ ಅನ್ನೋದು ಭಕ್ತರ ಒಂದು ಆರೋಪ ಆಗಿದೆ ಸರ್. ಎಷ್ಟು ದಿನಗಳಲ್ಲಿ ಕಾರ್ಯ ಮುಗಿಬೋದು ಸರ್? ನೋಡಿ, ನೀವು ಟಿವಿಯಲ್ಲಿ ಯಾರೋ ಹೇಳಿದ್ದನ್ನು ಕೇಳಬೇಡಿ, ಸ್ವತಃ ಬೇಕಾದ್ರೆ ಹೋಗಿ ನೋಡಿ. ಒಟ್ಟು 16 ಈ ಕಿಚನ್ನು, 16 ಇದು ಒಂದು ಡೈನಿಂಗ್ ಹಾಲು, ಎಲ್ಲ ನಗರಗಳಿಗಲ್ಲೂ ಪೊಲೀಸ್ ಸ್ಟೇಷನ್ನು, ಎಲ್ಲ ನಗರಗಳಿಗೆ ಫೈರ್ ಸ್ಟೇಷನ್ನು, ಎಲ್ಲ ನಗರಗಳಿಗೆ ಆಸ್ಪತ್ರೆ ಎಲ್ಲ ಆಗಿದೆ. ಈಗಾಗಲೇ ನಾವು ಹ್ಯಾಂಡ್ ಓವರ್ ಮಾಡಿದ್ವಿ. ಕಳಸ ನಗರದ ಬಿಟ್ಟು ಮಿಕ್ಕಿದ್ದೆಲ್ಲ ಹೆಚ್ಚು ಕಡಿಮೆ ಹ್ಯಾಂಡ್ ಓವರ್ ಮಾಡಿದ್ವಿ. 26,000 ಜನರಿಗೆ, ಅಂದರೆ ಇವ್ರಿಗೂ ಸೇರಿ, ಪೊಲೀಸು ಇವ್ರಿಗೆಲ್ಲ ಸೇರಿ, ಒಟ್ಟು 26,000 ವಸತಿ ಮಾಡೋದಕ್ಕೆ ಮಾಡಿಕೊಟ್ಟಿದ್ವಿ. ಆಮೇಲೆ STP ಅನ್ನೋದು ಇವತ್ತು ತಂತ್ರಜ್ಞಾನದಲ್ಲಿ ನಾವು ಇಂಡಿಯಾದಲ್ಲೇ ಪ್ರಥಮ ಅಂತ ಅನ್ಬೋದು. ಈ ಒಂದು ಈ ಥರ ತಂತ್ರಜ್ಞಾನ ಅಳವಡಿಸಿರ್ತಕ್ಕಂಥದ್ದು ಯಾರೋ ಬೇಗಾಗಿ ಹೇಳ್ತಕ್ಕಂಥದ್ದನ್ನು ನೀವು ಹೇಳಬಾರ್ದು. ನಾವು ವೀಕ್ಷಣೆ ಮಾಡಿ ಹೇಳಿದರೆ ಒಂದು ಅರ್ಥ ಇದೆ ಅಂತ ನನ್ನ ಭಾವನೆ. ಇನ್ನೂ ಕೆಲವೊಂದು ದೃಷ್ಟಿ ಅಂದರೆ ಭದ್ರತೆ ದೃಷ್ಟಿಯಲ್ಲಿ ಎಲ್ಲೋ ಒಂದು ಕಡೆ ಜನರಿಗೆ ಭಯ ಉಂಟಾಗ್ತಿದೆ, ಇದನ್ನು ಸಡಿಲಗೊಳಿಸಬೇಕು ನಿಯಮಗಳನ್ನು ಅನ್ನೋದು ಕೂಡ ಈಗಾಗಲೇ ಒಂದು ಕೇಳಿ ಬರ್ತಾ ಇದೆ ಸರ್. ನೋಡಿ, ಭದ್ರತೆ ದೃಷ್ಟಿಯಿಂದ ನಾವು ಅದಕ್ಕೆ ಪೊಲೀಸಿಗೆ ಬಿಟ್ಟಿರ್ತೀವಿ. ಬಹುಶಃ ಆ ಥರ ಯಾವುದೇ ಆದಂಥ ಇಲ್ಲಿ ಇದು ಏನು ಆಗಲ್ಲ. ಬಹುಶಃ ನನಗೆ ಅನ್ನಿಸ್ತದೆ ಒಂದು ಯಾವುದೇ ಸಣ್ಣ ಪುಟ್ಟದ ದೋಷ ಇದೆ, ಅವ್ರ ಜೊತೆ ಮಾತಾಡಿ ಸರಿಪಡಿಸ್ಕೊತಕ್ಕಂಥದ್ದು ನಾವು ಮಾಡ್ತೀವಿ. ಒಟ್ಟಾರೆ ನಮ್ಮ ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಆಗಬೇಕಾಗಿತ್ತು, ಸುಮಾರು 250 ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ನಾವು ತೋರಿಸಿದ್ದೇವೆ. ಯಾರು ಯಾವುದೇ ಎಲ್ಲೂ ತೊಂದರೆ ಆಗದಂತೆ ಇನ್ನು ಮುಂದಿನ ಕೂಡ ನಮ್ಮ ಸರ್ಕಾರ ಮಾಡುತ್ತೆ ಅನ್ನೋದು ಈಗ ಮಂಜು ಮಾತಾದರೆ ಇನ್ನು ಜನ ಮಹಾಮಸ್ತಕಾಭಿಷೇಕ ದೃಷ್ಟಿಯಿಂದ ಸ್ವಾಮೀಜಿಯವರು ಕೂಡ ಎಲ್ಲವನ್ನು ಕೂಡ ನಾವೀಗ ಸರ್ಕಾರ ನಮಗೆ ಒದಗಿಸ್ಕೊಟ್ಟಿದೆ. ಇವತ್ತಿನಿಂದ ಕೂಡ ಪಂಚಕಲ್ಯಾಣ ಮಹೋತ್ಸವ ನಡೀತಾ ಇದೆ, ನಮಗೂ ಕೂಡ ಇವತ್ತು ಏನು ನಡೆಯುತ್ತಿರ್ತಕ್ಕಂಥದ್ದು ತುಂಬ ಖುಷಿ ತಂದಿದೆ. ಇದಕ್ಕೆ ನಾನು ಎಲ್ಲರಿಗೂ ಕೂಡ ಈ ಒಂದು ಮಹೋತ್ಸವಕ್ಕೆ ಶ್ರಮಿಸುತ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ ಅನ್ನೋ ಮಾತನ್ನು ಕೂಡ ಸ್ವಾಮೀಜಿಯವರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ಸುನಿಲ್ ಕುಂಬೇನಹಳ್ಳಿ, ಸುದ್ದಿ ಟಿವಿ, ಹಾಸನ. ಜೈನಮುನಿಗಳ ಮಾತಾಜಿಗಳ ಜೀವನ ಕ್ರಮವೇ ಸಾಕಷ್ಟು ಅಚ್ಚರಿಗಳಿಗೂಡಾಗಿರುತ್ತೆ. ಇವರ ಆಚರಣೆಗಳಲ್ಲಿ ಸಾಕಷ್ಟು ಗಮನ ಸೆಳೆಯುವುದು ಅಂದರೆ ಅವರ ತಲೆಯಿಂದ ಕೂದಲುಗಳನ್ನು ತೆಗೆಯುವಂತಹ ರೀತಿ. ಈ ಕುರಿತು ನಮ್ಮ ಪ್ರತಿನಿಧಿ ನವ್ಯಾ ಎನಕಟ್ಟೆ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಇಲ್ಲಿದೆ ನೋಡಿ. ಜೈನ ಮುನಿಗಳಿರ್ಬೋದು, ಮಾತಾಜಿಗಳಿರ್ಬೋದು, ಅವರೆಲ್ಲರ ಜೀವನ ಕ್ರಮ ಎಲ್ಲ ಅಚ್ಚರಿ ಮೂಡಿಸುವಂಥದ್ದು. ಅವರದೇ ಆದ ಪದ್ಧತಿಯನ್ನು ಅನುಸರಿಸ್ತಾರೆ, ಅವರದೇ ಆದ ಕ್ರಮಗಳಿರುತ್ತೆ ಜೀವನದಲ್ಲಿ. ಸದ್ಯ ನಾವೀಗ ತ್ಯಾಗಿನಗರದಲ್ಲಿರುವಂತಹ ಮುನಿಗಳ ನಿವಾಸದಲ್ಲಿದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಮುನಿಗಳಿದ್ದಾರೆ, ಹಾಗೆ ಮಾತಾಜಿಗಳಿರ್ತಾರೆ. ಎಲ್ಲರೂ ಕೂಡ ಸದ್ಯ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ, ತಮ್ಮ ಎಲ್ಲ ಬೆಳಗಿನ ಕ್ರಮಗಳನ್ನೆಲ್ಲ ಪೂರೈಸಿ ಸದ್ಯ ಕೂತ್ಕೊಂಡಿದ್ದಾರೆ. ಈ ಒಂದು ಜೈನ ಮುನಿಗಳಿರ್ಬೋದು ಹಾಗೆ ಮಾತಾಜಿಗಳಲ್ಲಿ ಒಂದಷ್ಟು ಕ್ರಮಗಳಿದೆ, ಪದ್ಧತಿಗಳಿದೆ ಅಂತ ಆಗಲೇ ಹೇಳಿದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಪದ್ಧತಿಗಳಲ್ಲಿ ಒಂದು ಕೇಶ ಲೋಚನ್, ಅಂದರೆ ಮುನಿಗಳಿರ್ಬೋದು ಮಾತಾಜಿಗಳಿರ್ಬೋದು ಅವರ ಕೂದಲನ್ನು ತೆಗೆಯುವಂಥ ಪದ್ಧತಿ. ಎಲ್ಲರೂ ಕೂಡ ಕಿತ್ತು ಆ ಒಂದು ಕೂದಲನ್ನು ತೆಗಿತಾರೆ. ಈಗ ಸದ್ಯ ಮಾತಾಜಿ ಒಬ್ಬರ ಕೂದಲನ್ನು ತೆಗಿತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಉಳಿದ ಮಾತಾಜಿಗಳು ಕಿತ್ತು ಕೂದಲನ್ನು ತೆಗಿತಾರೆ. ಎಷ್ಟು ಮಾತಾಜಿಗಳು ಕೂಡ ತೆಗಿಬೋದು ಅದನ್ನು, ಆದರೆ ಕಿತ್ತೆ ತೆಗಿತಾರೆ, ನಮ್ಮ ಥರ ಕಟ್ ಮಾಡಿ ತೆಗೆಯೋದಿಲ್ಲ. ನೋಡ್ತಾ ಇರ್ಬೋದು ಮಾತಾಜಿ ಒಬ್ಬರು ಎಷ್ಟು ನೋವಾದರೂ ಕೂಡ ಅದನ್ನು ಸಹಿಸ್ಕೊಂಡು ಏನು ಕೂದಲನ್ನು ರಿಮೂವ್ ಮಾಡ್ತಾಯಿದ್ರೆ ಆದರೂ ಕೂಡ ನೋವಾಗ್ತಾ ಇದ್ರು ಕೂಡ ಅದನ್ನು ಸಹಿಸ್ಕೊಂಡು ಕೂತಿದ್ದಾರೆ. ಇನ್ನು ಇದನ್ನು ತೆಗೆಯೋದಕ್ಕೊಂದಷ್ಟು ಪದ್ಧತಿ ಇದೆ. 4 ತಿಂಗಳಿಗೊಮ್ಮೆ ಅಥವಾ ಕೂದಲು ಯಾವ ಪ್ರಮಾಣದಲ್ಲಿ ಬೆಳೆದಿರುತ್ತೆ ಅದರ ಮೇಲೆ 2.5 ತಿಂಗಳಿರ್ಬೋದು, 4 ತಿಂಗಳಿರ್ಬೋದು, ಆ ಸಂದರ್ಭದಲ್ಲಿ ಅವರು ಕಿತ್ತೆ ಕೂದಲನ್ನು ತೆಗಿತಾರೆ. ಕೇವಲ ಮಾತಾಜಿಗಳು ಮಾತ್ರ ಅಲ್ಲ, ಮುನಿಗಳಿಗೂ ಕೂಡ ಇದೇ ರೀತಿಯಾದಂಥ ಪದ್ಧತಿ ಇರುತ್ತೆ. ಅವರು ಅದೇ ರೀತಿ ಕೂದಲನ್ನು ರಿಮೂವ್ ಮಾಡ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ಬೂದಿಯನ್ನು ಬಳಕೆ ಮಾಡಿದ್ದಾರೆ. ಈ ಬೂದಿ ಏನು ಅಂತಂದರೆ ದನದ ಸೆಗಣಿ ಏನಿರುತ್ತೆ ಅದನ್ನು ಸುಟ್ಟು ಅದನ್ನು ನಾವು ಒಣಗಿಸಿ ಸುಡ್ತೀವಿ, ಭರಣಿ ಮಾಡ್ಕೊಳ್ತೀವಲ್ಲ, ಭರಣಿಯ ಬೂ ಏನು ಸುಡ್ತೀವಿ ಆ ಸುಟ್ಟಂತಹ ಬೂದಿಯನ್ನು ಬಳಕೆ ಮಾಡಿಕೊಂಡು ಅದನ್ನು ಕೂದಲಿಗೆ ಹಚ್ಚಿ ಅವರು ನಿಧಾನವಾಗಿ ಕೂದಲನ್ನು ತೆಗಿತಾ ಹೋಗ್ತಾರೆ. ಇನ್ನು
ಈ ಒಂದು ಪದ್ಧತಿಯ ಹಿಂದೆ ಕೂಡ ಒಂದಷ್ಟು ಏನಂತಂದ್ರೆ ಆಚಾರ ಕಾರಣಗಳಿರುತ್ತೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಆಚಾರ್ಯ ಸೂರ್ಯಸಾಗರ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ. ಸ್ವಾಮೀಜಿ ನಮಸ್ತೆ. ಸ್ವಾಮೀಜಿ, ಈ ಒಂದು ಕೇಶ ಲೋಚನ ಇದೇ ತರ ಮಾಡಬೇಕು ಅನ್ನೋದ್ರ ಹಿಂದೆ ಕೂಡ ಒಂದು ಕಾರಣ ಇದೆ. ಯಾವ ಕಾರಣಕ್ಕೆ ಇದೇ ತರ ತೆಗೀತಾ ಇದ್ದಾರೆ ಅಂತ? ಈಗ ಒಂದು ಅತ್ಯಂತ ಮಹತ್ವವಾದ ಕ್ರಿಯೆ ಇದೆ, ಕೇಶ ಲೋಚೆ. ಈ ಕ್ರಿಯೆ ಅಂದರೆ ಕೇಶ ಅಂದರೆ ಕೂದಲು, ಲುಚ್ ಅಂದರೆ ಕೀಳೋದು. ಇದನ್ನು ಕೇಶ ಲೋಚ ಮಾಡಬೇಕಾದ್ರೆ ಈ ಥರದ ಒಂದು ಮರ್ಯಾದೆ ಇದೆ. 2 ತಿಂಗಳು ಆದಮೇಲೆ 4 ತಿಂಗಳ ಮುಂಚೆ ಅವರ ಅಭಿಷ್ಟ ದಿನದಿಂದ ಅವರು ಈ ಕೇಶ ಲೋಚವನ್ನು ನೆರವೇರಿಸಬೇಕಾಗ್ತದೆ. ಕೇಶ ಲೋಚ ನೆರವೇರಿಸಲಿಲ್ಲ ಅಂದರೆ ಈ ಕೂದಲಿನಲ್ಲಿ ಜಳಕ ಮಾಡದೆ ಅನೇಕ ನಾನಾ ಪ್ರಕಾರ ಜೀವ ಜಂತುಗಳ ಉತ್ಪತ್ತಿಯಾಗ್ತವೆ. ಅತ್ತರದಿಂದ ಯಾವಾಗಾದರೆ ಆ ಜೀವ ಹಾನಿ ಆಗ್ತದೆ, ಆ ಜೀವರಾಶಿಗಳು ಉತ್ಪನ್ನ ಆಗಬಾರ್ದತ್ತ ಆ ಕೇಶ ಲೋಚ ಆದೇಶ ಮಾಡಿದ್ದಾರೆ. ಮತ್ತೊಂದು ಏನೈತ್ರಿ, ಮನುಷ್ಯ ಸಾಂಸಾರಿಕಿರಲಿ, ಆಧ್ಯಾತ್ಮಿಕಿರಲಿ, ಅಥವಾ ಪ್ರಪಂಚಕ್ಕಿರಲಿ, ಅಥವಾ ಒಂದು ಸೈನಿಕನೇ ಇರಲಿ, ಅವನಿಗೆ ಎಲ್ಲಿವರೆಗೆ ಮಾನಸಿಕತೆ, ವಾಚನಿಕತೆ ಮತ್ತು ಶಾರೀರಿಕ ಎಲ್ಲಿವರೆಗೆ ಸಹನಶೀಲತೆ ಇರುವುದಿಲ್ಲ ಅಲ್ಲಿಯವರೆಗೆ ಅವನಿಗೆ ಜಯ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾರಿಗೆ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ, ಮನಸ್ಸು ಗಟ್ಟೆ ಇಲ್ಲ, ಆದರೆ ಅವನು ಯಾವ ಕಾರ್ಯ ಮಾಡೋಕ್ಕೆ ಸಾಧ್ಯವಿಲ್ಲ. ನ್ಯಾಯ ನೀತಿ ಕಾಪಾಡಬೇಕಾದ್ರೆ ಮನಸ್ಸನ್ನು ಗಟ್ಟಿ ಆಗಬೇಕಾಗ್ತದೆ, ವಚನನೂ ಗಟ್ಟಿ ಆಗಬೇಕಾಗ್ತದೆ, ದೇಹನೂ ಗಟ್ಟಿ ಆಗಬೇಕಾಗ್ತದೆ. ಅದೇ ಪ್ರಕಾರ ಆ ದೇಹದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಶ್ರಾವಕರ ಮೋಹ ಮಾಯಾ ಮಮತ್ವದಿಂದ ಆ ದೇಹವನ್ನು ಬೆಳೆಸಿರ್ತಾರೆ. ಆ ಮೋಹ ಮಾಯಾ ಮಮತ್ವ ಅನ್ನೋದೇನು ಒಂದು ಅಭಿಲಾಷೆ ಇದೆ, ಅದೇ ಅಭಿಲಾಷ ನಮಗೆ ಪರಾಜಯಕ್ಕೆ ಕಾರಣವಾಗ್ತದೆ, ನಮಗೆ ಮುಂದಿನ ದಾರಿ ತೋರಿಸೋಕ್ಕೆ ಅಡ್ಡೆ ಆಗ್ತದೆ. ಅದೇ ಕಾರಣದಿಂದ ಆ ಧ್ಯೇಯನಲ್ಲಿ ಇರ್ತಕ್ಕಂಥ ಅಭ್ಯಾಸ ನಿಮ್ದು ಎಷ್ಟೊಂದು ಸ್ಟ್ರಾಂಗ್ ಇದೆ, ಈ ಧ್ಯೇಯ ವಿಪರೀತ ಪರಿಸ್ಥಿತಿಯನ್ನು ಎಷ್ಟೊಂದು ಸಹನ ಮಾಡ್ತೈತೆ ಅನ್ನೋದು ಅದಕ್ಕೆ ಅಭ್ಯಾಸ ಇರಬೇಕಾಗ್ತದೆ. ಕೇಳಿದ್ರಲ್ಲ ವೀಕ್ಷಕರೇ, ಕೇಶ ಲೋಚನ ಯಾಕೆ ಮಾಡ್ತಾರೆ ಅಂತ. ಈಗ ಮಾತು ಎಲ್ಲ ಜೈನ ಮುನಿಗಳಿರ್ಬೋದು, ಮಾತಾಜಿಗಳು ಏನು ಕ್ರಮಗಳನ್ನು ಅನಿಸ್ತಾ ಇರ್ತಾರೆ ಅದ್ರಲ್ಲಿ ಎಲ್ಲದ್ರಲ್ಲಿ ಇರುವಂತಹ ಸಂದೇಶ ಅಹಿಂಸೆ. ಈಗ ಕೇಶವನ್ನ ಉದ್ದ ಬಿಟ್ಟರೆ ಅದ್ರಲ್ಲಿ ಕ್ರಿಮಿಗಳು ಹುಟ್ಕೊಳ್ತವೆ, ಆ ಮೂಲಕ ಆ ಜೀವಿಗಳಿಗೆ ತೊಂದರೆ ಆಗುತ್ತೆ, ನಾವು ಮತ್ತೆ ಅದನ್ನು ಕೆರ್ಕೊಳ್ತೇವೆ, ಇನ್ನೇನೋ ಹಾನಿಗಳಾಗತ್ತೆ. ಹಾಗಾಗಿ ಯಾರಿಗೂ ಕೂಡ ಹಿಂಸೆ ಆಗಬಾರ್ದು, ಅಹಿಂಸೆ ಎಲ್ಲಾ ಕಡೆ ಅಹಿಂಸೆ ನೆಲೆಸಬೇಕು, ಶಾಂತಿಯನ್ನ ನೆಲೆಸಬೇಕು ಅನ್ನೋ ಸಂದೇಶವನ್ನ ಪ್ರತಿ ಕ್ಷಣಕ್ಕೂ ಜೈನ ಮುನಿಗಳು ಹಾಗೆ ಮಾತಾಜಿಗಳು ಸಾರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶರತ್ ಹೊಸಹಳ್ಳಿ ಜೊತೆ ನವ್ಯಾಯನಕಟ್ಟೆ ಸುದ್ದಿ ಟಿವಿ ಶ್ರವಣ ಬೆಳಗೋಳ. ಐತಿಹಾಸಿಕ ಪುಣ್ಯಕ್ಷೇತ್ರ ಜೈನಕಾಶಿ ಶ್ರವಣ ಬೆಳಗೋಳ ಈಗ ಬೆಳಗ್ತಾ ಇದೆ. ಮಹಾವೈರಾಗಿಯ ಮಹಾಮಜ್ಜನದ ಸಡಗರದಲ್ಲಿ ಮಿಂದೇಳುತ್ತಿದೆ. ಹಸಿರು ಹೊನಲಿನ ನಡುವೆ ವಿಂದಗಿರಿಯ ಪರ್ವತದ ಮೇಲೆ ನಿಂತ ಗುಮ್ಮಟವನ್ನ ನೋಡೋದೇ ಕಣ್ಣಿಗೆ ಒಂದು ಸೌಭಾಗ್ಯ. ಇದಾಗಿತ್ತು ಇವತ್ತಿನ ಮಹಾಮಜ್ಜನದ ವಿಶೇಷ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.